ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಅಲ್ವಾ ಸೊ ಹಾಗಾದಾಗ ನಮಗೆ ನಿದ್ದೆ ಕೂಡ ಪ್ರಾಬ್ಲಮ್ ಆಗುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಸೊ ಐಲೋ ನಮಸ್ಕಾರ ಎಲ್ರಿಗೂ ಮನೆ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬ ಜನಕ್ಕೆ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಅಲ್ವಾ ಅವರ ಮೆಂಟಲ್ ಸ್ಟ್ರೆಸ್ಸಿಂದ ಇರ್ಬೋದು ಅಥವಾ ಯಾವುದೇ ರೀತಿಯ ಮಾನಸಿಕ ಒತ್ತಡ ಎಲ್ಲ ಇದ್ದರೆ ತುಂಬ ಏನಾದರೂ ಯೋಚನೆಗಳೆಲ್ಲ ಇದ್ದರೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ ಸೊ ಈ ಥರ ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಇವತ್ತು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕೆಲವೊಂದು ಸರಿ ಏನಾಗಿರುತ್ತೆ ನಮಗೆ ತುಂಬ ನಮ್ಮ ದೇಹಕ್ಕೆ ಆಯಾಸ ಆಗಿದ್ದರೆ ಕೂಡ ನಿದ್ದೆ ಸರಿಯಾಗಿ ಬರೋದಿಲ್ಲ ಸೊ ಈ ಥರ ಆದಾಗ ನಾವು ಬೆಚ್ಚಗಿನ ನೀರಲ್ಲಿ ಅಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಒಂದು ಹದಿನೈದು ನಿಮಿಷ ಕಾಲನ್ನು ಪಾದಗಳನ್ನು ಮುಳುಗಿಸಿ ಇಟ್ಟುಕೊಳ್ಬೋದು ಮಲಗೋದಕ್ಕಿಂತ ಮುಂಚೆ ಈ ಥರ ಮಾಡೋದರಿಂದ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ ನಮಗೆ ಪಾದಗಳಿಗೆ ಕಾಲುಗಳಿಗೆ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ ಹಾಗೆ ಇಡೀ ಬಾಡಿಗೆ ಕೂಡ ತುಂಬನೇ ಒಂಥರ ಅಂತ ಅನಿಸುತ್ತೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಇನ್ನು ಮ್ಯೂಸಿಕ್ ಅಥವಾ ಸಾಂಗ್ಸ್ ಕೇಳುವಂತಹ ಅಭ್ಯಾಸ ಇರೋರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಅಭ್ಯಾಸ ಅವರದ್ದು ಯಾಕೆ ಅಂತ ಹೇಳಿದರೆ ಮಲಗೋದಕ್ಕಿಂತ ಮುಂಚೆ ಲೈಟ್ ಮ್ಯೂಸಿಕ್ ಯಾವುದಾದ್ರೂ ಕೇಳೋದ್ರಿಂದ ಅಥವಾ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ಹಾಡುಗಳನ್ನು ಅಥವಾ ಯಾವುದಾದ್ರೂ ಮ್ಯೂಸಿಕನ್ನು ಕೇಳೋದ್ರಿಂದ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ತುಂಬ ಜನರಿಗೆ ಪುಸ್ತಕ ಓದುವಂತಹ ಹವ್ಯಾಸ ಇರುತ್ತೆ ಅಲ್ವಾ ಸೊ ಈ ಥರ ಅಭ್ಯಾಸ ಇರೋರು ಮಲಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಳ್ಳೆಯ ಪುಸ್ತಕಗಳನ್ನು ಅಥವಾ ಯಾವುದೋ ಒಳ್ಳೆಯ ಲೇಖನಗಳನ್ನು ಓದೋದ್ರಿಂದ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಇದರಿಂದ ಕೂಡ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದರೆ ನಮಗೆ ಕೆಲವೊಂದು ಸರಿ ತುಂಬಾ ಮಾನಸಿಕ ಒತ್ತಡ ತುಂಬಾ ಟೆನ್ಷನ್ ಎಲ್ಲ ಇದ್ದಾಗ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಅಲ್ವಾ ಸೊ ಹಾಗಾದಾಗ ನಮಗೆ ನಿದ್ದೆ ಕೂಡ ಪ್ರಾಬ್ಲಮ್ ಆಗುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಸೊ ಇದರಿಂದ ದೂರ ಇರಬೇಕು ಅಥವಾ ಇದನ್ನು ಕಡಿಮೆ ಮಾಡ್ಕೊಳ್ಬೇಕಂತ ಹೇಳಿದರೆ ನಾವು ಮಲ್ಗೋದಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಧ್ಯಾನ ಮಾಡಬಹುದು ಸೊ ಈ ಥರ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸು ತುಂಬನೇ ರಿಲ್ಯಾಕ್ಸ್ ಆಗುತ್ತೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಕೆಲವೊಂದು ಸರಿ ನಮ್ಮ ದೇಹಕ್ಕೆ ಆಗಿರುವಂತಹ ಆಯಾಸ ಇರ್ಬೋದು ಅಥವಾ ಕೆಲವೊಂದು ನೋವು ಏನಾದರೂ ಇದ್ದರೂ ಕೂಡ ನಿದ್ದೆ ಸರಿ ಬರೋದಿಲ್ಲ ಸೊ ಈ ಥರ ಎಲ್ಲ ಆಗಿದ್ದಾಗ ನಿದ್ದೆ ಚೆನ್ನಾಗಿ ಬರಬೇಕು ಅಂತಾದರೆ ಮಲ್ಗೋದ್ಕಿಂತ ಮುಂಚೆ ಕೆಲವೊಂದು ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಬೋದು ತುಂಬಾ ಹೆವಿ ಎಕ್ಸಸೈಸ್ ಅಲ್ಲ ಜಸ್ಟ್ ಸಿಂಪಲ್ ಸ್ಟ್ರೆಚಸ್ ಅಂತಲೇ ಹೇಳ್ಬೋದು ಕೈಕಾಲುಗಳನ್ನು ಸ್ವಲ್ಪ ಆಡಿಸೋದು ಸ್ವಲ್ಪ ಎಲ್ಲ ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಿದ್ದೆ ಚೆನ್ನಾಗಿ ಬರೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದರೆ ಮಲಗುವ ಅರ್ಧ ಗಂಟೆ ಮುಂಚೆ ನಾವು ಟಿ ವಿ ಮೊಬೈಲ್ ಎಲ್ಲವನ್ನು ಕೂಡ ಆಫ್ ಮಾಡಿದರೆ ತುಂಬಾ ಒಳ್ಳೆಯದು ಆ ಸ್ಕ್ರೀನ್ ಲೈಟಿಂದ ಕೂಡ ನಮ್ಮ ಕಣ್ಣುಗಳಿಗೆ ತುಂಬಾ ಸ್ಟ್ರೆಸ್ ಆಗುತ್ತೆ ಹಾಗೆಯೇ ಇದು ನಿದ್ದೆಗೆ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇತ್ತೀಚೆಗಂತೂ ನಾರ್ಮಲ್ ಆಗಿ ಎಲ್ರಿಗೂ ಮೊಬೈಲ್ ಎಲ್ಲ ನೋಡುವಂಥ ಅಭ್ಯಾಸ ಇದ್ದೇ ಇರುತ್ತೆ ಅಲ್ವಾ ಆದರೆ ಮಲಗೋದ್ಕಿಂತ ಅರ್ಧ ಗಂಟೆ ಮುಂಚೆನಾದರೂ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು ಇನ್ನೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಇದು ನಾರ್ಮಲ್ ಆಗಿ ಸಬ್ಬಸ್ಗೆ ಸೊಪ್ಪು ಸಿಗುತ್ತಲ್ಲ ಅದರ ಸ್ಮೆಲ್ ನಾವು ತಗೊಳ್ಳೋದ್ರಿಂದ ಕೂಡ ನಮಗೆ ನಿದ್ದೆ ಬರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಸೊ ನಿದ್ರಾಹೀನತೆ ಸಮಸ್ಯೆ ಇರೋರು ಜಸ್ಟ್ ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪನ್ನು ಮಲಗುವ ಪ್ಲೇಸಲ್ಲಿ ಅಥವಾ ಮಲ್ಕೊಳ್ಳುವಂತಹ ಹಾಸಿಗೆ ಪಕ್ಕದಲ್ಲಿಲ್ಲಾದರೂ ಇಟ್ಕೊಳ್ಳೋದ್ರಿಂದ ಕೂಡ ಈ ನಿದ್ದೆ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅದರ ಸ್ಮೆಲ್ ರೂಮಲ್ಲಿ ತುಂಬಿಕೊಳ್ಳೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಇನ್ನು ನಿದ್ರಾಹೀನತೆಗೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಿದರೆ ಬಾಳೆಹಣ್ಣು ಅಲ್ವಾ ಸೊ ಈ ಬರೀ ಬಾಳೆಹಣ್ಣು ತಿನ್ನೋದಕ್ಕಿಂತ ಬಾಳೆಹಣ್ಣಿನ ಜೊತೆಯಲ್ಲಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ತಿನ್ನಬಹುದು ಪ್ರತಿದಿನ ಮಲಗುವ ಮುಂಚೆ ಇದನ್ನು ತಿನ್ನೋದ್ರಿಂದ ನಿದ್ರಾಹೀನತೆ ಸಮಸ್ಯೆನ ದೂರ ಇಡುವುದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿದ್ರಾಹೀನತೆ ಸಮಸ್ಯೆ ಇರೋರು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಖಂಡಿತವಾಗಲೂ ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡಬಹುದು ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು